ತಿಪಟೂರು ಗ್ರಾಮಾಂತರ ಪ್ರದೇಶದಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸುವುದೇ ಕಷ್ಟ ಸಾಧ್ಯವಾಗಿರುವ ಪರಿಸ್ಥಿತಿಯಲ್ಲಿ ಅದೇ ಕಾಲೇಜಿಗೆ ಕೇಂದ್ರದ ಎನ್ಬಿಎ ಮಾನ್ಯತೆ ದೊರೆತಿರುವುದು ಕಲ್ಪತರು ವಿದ್ಯಾಸಂಸ್ಥೆಯ ಮುಕುಟಕ್ಕೆ ಮತ್ತೊಂದು ಗರಿ ಸೇರಿಕೊಂಡಿದೆ ಎಂದು ಕಲ್ಪತರು ವಿದ್ಯಾಸಂಸ್ಥೆಯ ಅಧ್ಯಕ್ಷ ತಿಪ್ಪೇರುದ್ರಪ್ಪ ತಿಳಿಸಿದರು. ನಗರದ ಕೆಐಟಿ ಕಾಲೇಜಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೂನ್ ತಿಂಗಳಲ್ಲಿ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ನವದೆಹಲಿ ಕಮಿಟಿಯವರು ನಮ್ಮ ಕಾಲೇಜನ್ನು ಪರಿಶೀಲಿಸಿದರು. ಈ ಪರಿಶೀಲನೆಯಲ್ಲಿ ದೇಶದ ಪ್ರತಿಷ್ಠಿತ ಐಐಟಿ ಪ್ರೊಫೆಸರ್ಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಗುಣಮಟ್ಟ, ಕಲಿಕಾ ವಾತಾವರಣ, ಕಾಲೇಜಿನ ಮೂಲ ಸೌಕರ್ಯಗಳು, ಹಲವಾರು ವರ್ಷದ ಫಲಿತಾಂಶಗಳನ್ನು ಮೌಲ್ಯಮಾಪನ ಮಾಡುವುದರ ಜೊತೆಗೆ ಕಾಲೇಜಿನ ಉಪನ್ಯಾಸಕರ ವಿದ್ಯಾರ್ಹತೆಯನ್ನು ನೋಡಿ ನಮ್ಮ ಕಾಲೇಜಿಗೆ ಎನ್ಬಿಎ ಮಾನ್ಯತೆ ಸಿಕ್ಕಿರುವುದರಿಂದ ಕಾಲೇಜಿನ ಕೀರ್ತಿಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು. ನಿನ್ನೆ ತಾನೇ ಒಂದು ಸಂತೋಷದ ವಿಷಯವನ್ನು ತಿಳಿದು ಮುಂದೆ ಈ ಒಂದು ಒಂದೂವರೆ ತಿಂಗಳಿಂದೆ ಎನ್ಬಿಎ ಕಮಿಟಿಯವರು ಬಂದು ನಮ್ಮ ಕಾಲೇಜಿನ ಪರಿವೀಕ್ಷಣೆಯನ್ನೆಲ್ಲ ಮಾಡಿ ಈಗ ನಡೆದಂಥ ಎರಡು ಕಮಿಟಿಗೆ ನಾವು ಕೇಳಿದ್ವಿ. ಒಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಎರಡಿದ್ದು, ಎರಡು ಕೇಳಿದ್ವಿ. ಎರಡೂ ಹೆಚ್ಚಿನ ಒಂದು ಬಹುಮತದಿಂದ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಅಫಿಷಿಯಲ್ ಝೋನ್ನಲ್ಲಿ ತಿಪ್ಪಿರುವಂಥ ಸಣ್ಣ ಊರುಗಳಲ್ಲಿ ಎನ್ ಬಿ ಎ ತಗೊಳ್ಳೋದು ಭಾಳ ಕಷ್ಟ. ಕಲ್ಪತರು ವಿದ್ಯಾಸಂಸ್ಥೆಯ ಖಜಾಂಚಿ ಶಿವಪ್ರಸಾದ್ ಮಾತನಾಡಿ, ನಮ್ಮ ಕಾಲೇಜು ಈಗ ವಿಶ್ವ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವುದರಿಂದ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಎಲ್ಲೆಡೆ ಮನ್ನಣೆ ದೊರೆಯಲಿದ್ದು ಉದ್ಯೋಗಾವಕಾಶಗಳು ಹೆಚ್ಚಲಿವೆ ಎಂದು ತಿಳಿಸಿದರು. ಜನತೆಗೆ ನಿಮ್ಮ ಮೂಲಕ ತಿಳಿಸಬೇಕು ಅಂತ ಗೌರವವಾಗಿ ಆಹ್ವಾನಿಸಿ, ನೀವೆಲ್ಲ ಬಂದಿದ್ದೀರಾ, ನಮ್ಮ ಸಂಸ್ಥೆಯ ವತಿಯಿಂದ ನಿಮ್ಮೆಲ್ಲರೂ ಉತ್ಕೃಷ್ಟವಾದ ಕೃತಜ್ಞತೆ. ಇದು ನಿಮ್ಮ ಕರ್ತವ್ಯ ಸುಮ್ಮನೆ ನಾವು ಮಾತಾಡಿದಷ್ಟು ಸಣ್ಣ ಕೆಲಸವಲ್ಲ. ಇದು ಬಹಳ ಮಹತ್ತರವಾದ ಒಂದು ಸಾಧನೆ. ಟಿಪ್ಟೂರು ಕಾಲೇಜಿಗೆ ವಿದ್ಯಾ ಒಂದು ತಾಂತ್ರಿಕ ಕಾಲೇಜು 28-29 ವರ್ಷ ಆಗಿರೋಂಥ ಕಾಲೇಜಿಗೆ ಅಕ್ರಿಡೇಷನ್ ಸಿಕ್ಕಿದೆ ಅಂತಂದರೆ ಒಂದು ಪ್ರೊಫೆಸರ್ ಒಂದು ರೂರಲ್ ಏರಿಯಾದಲ್ಲಿ ಇದಕ್ಕಿನ್ನ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಇದರ ಹಿಂದೆ ಉಂಟಿದ್ದಂಥ ಎಲ್ಲ ಶಕ್ತಿಗಳು, ನಮ್ಮ ಡಿಪಾರ್ಟ್ಮೆಂಟಿನ ಎಚ್ ಓ ಡಿಗಳು ಮತ್ತು ಸ್ಟಾಫು, ಪ್ರಿನ್ಸಿಪಾಲ್ಗಳು, ಸೆಕ್ರೆಟರಿಗಳು, ನಮ್ಮ ವೈಸ್ ಪ್ರೆಸಿಡೆಂಟ್ಸು, ಸಂಸ್ಥೆ ವೈಸ್ ಪ್ರೆಸಿಡೆಂಟು ಮತ್ತು ಅಧ್ಯಕ್ಷರು, ನಾವೆಲ್ಲ ಸೇರಿ ಒಗ್ಗೂಟ ಮಾಡಿ ಒಂದು ಬಲವನ್ನು ತುಂಬಿ ನಾವು ಮಾಡಲೇಬೇಕು, ಮಾಡಿ ತೋರಿಸ್ಬೇಕು. ನಮ್ಮ ಟಿಪ್ಪುರದಲ್ಲಿ ಇದರಿಂದ ಒಂದು ಒಂದೇ ಒಂದಾಗಿತ್ತು, ಇ ಸಿ ಯು ಡಿಪಾರ್ಟ್ಮೆಂಟ್ ಒಂದೇ ಒಂದಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಕಲ್ಪತರು ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಬಾಗೇಪಲ್ಲಿ ನಟರಾಜು, ಬಿಎಸ್ ಉಮೇಶ್, ಜಿಪಿ ದೀಪಕ್, ಟಿಎಸ್ ಬಸವರಾಜು, ಕಾರ್ಯದರ್ಶಿಗಳಾದ ಜಿಎಸ್ ಉಮಾಶಂಕರ್, ಶಶಿಧರ್ ಸೇರಿದಂತೆ ಎಲ್ಲ ವಿಭಾಗದ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಮಿಥುನ್ ಪ್ರಗತಿ ಟಿವಿ, ತಿಪಟೂರು.